ನಮಸ್ಕಾರ, ಮಾಯಾಳ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನಕ್ಕೆ ಚಪಾತಿ ಜೊತೆ ಸಿಹಿ ಗುಂಬಳಕಾಯಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿಲಿನ ಧಗೆಗೆ ತಂಪಾದ ಮೊಸರು ಬಜ್ಜಿ ರೆಡಿಯಾಯಿತು. ಇದು ಅನ್ನದ ಜೊತೆ ಊಟ ಮಾಡೋಕ್ಕೂ ತುಂಬ ಚೆನ್ನಾಗಾಗತ್ತೆ. ಈಗ ಸೆಖೆಗಾಲ ಬೇರೆ, ಇದಕ್ಕೆಲ್ಲ ತಂಪಾಗಿ ಈ ಥರ ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟ ಜಾಸ್ತಿನೇ ಸೇರುತ್ತೆ. 300 ಗ್ರಾಮ್ ಸಿಹಿ ಗುಂಬಳಕಾಯಿ ಅಥವಾ ಚೀನಿಕಾಯಿ ಅಂತೀವಿ ನಾವು ಇಟ್ಕೊಂಡಿದ್ದೀನಿ. ಈಗ ಇದರ ಸಿಪ್ಪೆ ಹಾಗೂ ತಿರುಳನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಥರ ತಿರುಳನ್ನೆಲ್ಲ ತೆಗೆದುಕೊಳ್ಬೇಕು. ಹಾಗೆಯೇ ನೀವು ಯಾವುದೆಲ್ಲ ತರಕಾರಿ ಬಳಸಿ ಮೊಸರು ಬಜ್ಜಿ ಮಾಡ್ತೀರಾ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಪ್ಪೆ ಹಾಗೂ ತಿರುಳು ತೆಗೆದಾದ ಮೇಲೆ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟೊಂದು ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಳ್ಬೋದು. ಎಲ್ಲವನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈಗ ಒಂದು ಹಸಿಮೆಣಸು ಹೆಚ್ಚಿಟ್ಕೊಳ್ತೀನಿ. ನಿಮಗೆ ಹಸಿಮೆಣಸು ಬೇಡ ಅಂದರೆ ನೀವು ಒಗ್ಗರಣೆಗೆ ಒಣಮೆಣಸನ್ನು ಉಪಯೋಗಿಸ್ಬೋದು. ನಾನು ಹಸಿಮೆಣಸು ಸ್ವಲ್ಪ ಖಾರ ಖಾರವಾಗಿ ಮಾಡೋಣ ಅಂತ ಹಸಿಮೆಣಸು ಉಪಯೋಗಿಸ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹೀಗೆ 2 ಟೀಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಕಿದ್ರೆ ತುಪ್ಪನೂ ಹಾಕ್ಕೊಳ್ಬೋದು. ನಮಗೆ ತೆಂಗಿನೆಣ್ಣೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ತೆಂಗಿನೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿಮೆಣಸು ಬೇಡ ಅಂದರೆ ಒಗ್ಗರಣೆಗೆ ನೀವು ಒಣಮೆಣಸು ಹಾಕ್ಕೊಳ್ಬೇಕಾಗ್ತದೆ. ಈ ಕರಿಬೇವು ನೋಡಿ, ಈ ಥರ ಫ್ರೆಶ್ ಆಗಿದೆ. ಈಗ ಇದನ್ನು ಈ ಥರ ತಕ್ಕೊಳ್ಬೇಕು ಮತ್ತು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ಳೋಣ. ಸಾಸಿವೆ ಸಿಡ್ದಾದ್ಮೇಲೆ ಹಾಕಬೇಕು. ಈ ಥರ ಪೀಸ್ ಮಾಡಿ ಇಟ್ಕೊಳ್ಬೇಕು ಕರಿಬೇವು. ಸಾಸಿವೆ ಸಿಡಿತಾ ಇದೆ. ಇವಾಗ ಸ್ವಲ್ಪ ಇಂಗು 1/2 ಟೀಸ್ಪೂನ್ ಹಾಗೂ ಕರಿದು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಹೆಚ್ಚಿಟ್ಟ ಚೀನಿಕಾಯಿ ಅಥವಾ ಸಿಹಿ ಗುಂಬಳಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಮೊಸರಿಗೂ ಸೇರಿಸಿ ಹಾಕ್ಕೊಳ್ಬೇಕು ಉಪ್ಪು. ಇದೊಂದು ಸ್ವಲ್ಪ ಇವಾಗ ಇದು ಬೇಯಬೇಕು, ಅದಕ್ಕೆ 1/4 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಉಳಿಬಾರ್ದು ಇದರಲ್ಲಿ, ಮತ್ತು ತುಂಬ ಜಾಸ್ತಿನೂ ಬೇಯಬಾರ್ದು. ಜಸ್ಟ್ ಸಾಫ್ಟ್ ಆದರೆ ಸಾಕು. ನೋಡಿ, ಒಂದು ಬೇಯಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಹಾಕಿದ್ದೀನಿ ಅಷ್ಟೇ. ಈಗ ಒಂದು 5 ನಿಮಿಷ ಮೀಡಿಯಂ ಉರಿಯಲ್ಲಿ ಮುಚ್ಚಿಡೋಣ. ನೀರೆಲ್ಲ ಆರೋಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ, 1/4 ಕಪ್ಪು ಹಾಕ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಬೇಯಕ್ಕಷ್ಟೇ. ಸಿಹಿ ಗುಂಬಳಕಾಯಿ ಬೆಂದು ರೆಡಿಯಾಗಿದೆ. ಈಗ ಇದನ್ನು ಬೇಕಿದ್ರೆ ಒಂದು ಸ್ವಲ್ಪ ಮ್ಯಾಶ್ ಕೂಡ ಮಾಡ್ಕೊಳ್ಬೋದು. ಮೊಸರಿನ ಜೊತೆ ಮಿಕ್ಸ್ ಮಾಡೋತ್ತಿಗೆ ತುಂಬ ಚೆನ್ನಾಗಾಗ್ತದೆ. ಅಥವಾ ನಿಮಗೆ ಮ್ಯಾಶ್ ಮಾಡೋದು ಬೇಡ, ಹಾಗೆ ಪೀಸ್ ಬೇಕು ಅಂದರೆ ಹಾಗೆ ಇಟ್ಕೊಳ್ಳಿ. ಈಗ ಇದು ಫುಲ್ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮೊಸರು ಹತ್ರ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ತಣ್ಣಗಾಗಿದೆ, ಇದನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಳ್ಳೆ ಗಟ್ಟಿ ಮೊಸರು ಆ್ಯಡ್ ಮಾಡ್ಕೊಳ್ಬೇಕು. ಮೊದಲೇ ಉಪ್ಪು ಹಾಕಿದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಆ್ಯಡ್ ಮಾಡಬೇಕು. ಸಿಹಿ ಗುಂಬಳಕಾಯಿ ಸ್ವಲ್ಪ ಸಿಹಿ ಸಿಹಿ ಇರೋದ್ರಿಂದ ಇದು ಮೊಸರು ಬಜ್ಜಿನೂ ಸಿಹಿ ಖಾರ ಇರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ.